ಗರ್ಭಪೂರ್ವ ಹಾಗೂ ಪ್ರಸವಪೂರ್ವ ಭ್ರೂಣಲಿಂಗ ಪತ್ತೆ ಮಾಡುವುದು ಕಾನೂನು ಬಾಹಿರ. ಪ್ರಕಟಣೆ ಜಿಲ್ಲಾ ಆಡಳಿತ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೊಪ್ಪಳ. ಗರ್ಭಪೂರ್ವ ಮತ್ತು ಪ್ರಸವಪೂರ್ವ ಭ್ರೂಣಲಿಂಗ ಪತ್ತೆ ನಿಷೇಧ ಕಾನೂನು 1994 ಜಾರಿಯಲ್ಲಿದೆ. ವೈಜ್ಞಾನಿಕ ತಂತ್ರಗಳನ್ನು ಲಿಂಗ ಪತ್ತೆಗಾಗಿ ಅಥವಾ ಲಿಂಗ ಆಯ್ಕೆಗಾಗಿ ಬಳಸುವುದು ಕಾನೂನು ಬಾಹಿರ. ಭ್ರೂಣಲಿಂಗ ಪತ್ತೆ ಮಾಡುವ ಸೌಲಭ್ಯ ಮತ್ತು ತಂತ್ರಜ್ಞಾನ ಹೊಂದಿರುವ ಎಲ್ಲ ಸಂಸ್ಥೆಗಳ ನೋಂದಣೀಕರಣ ಕಡ್ಡಾಯ. ಭ್ರೂಣಲಿಂಗ ಪತ್ತೆ ಮಾಡುವುದು, ಲಿಂಗ ಪತ್ತೆ ಮಾಡಲು ಪರೀಕ್ಷೆ ಒಳಗಾಗಲು, ಗರ್ಭಿಣಿ ಮೇಲೆ ಮಾನಸಿಕ ಒತ್ತಡ ತರುವುದು ಅಪರಾಧ. ಅಲ್ಲದೆ ಗರ್ಭಿಣಿಯ ಕೂಡು ಭ್ರೂಣಲಿಂಗ ಪತ್ತೆಗಾಗಿ ಒತ್ತಾಯಿಸುವುದು ಅಪರಾಧ. ಮಹಿಳೆ ಅಥವಾ ಆಕೆಯ ಗಂಡ, ಅತ್ತೆ, ಮಾವಂದಿರು ಹೆರಿಗೆಗೆ ಮುನ್ನ ಭ್ರೂಣದ ಲಿಂಗ ಪತ್ತೆ ಮಾಡುವಂತೆ ಒತ್ತಾಯಿಸುವುದು ಕಾನೂನಿನ ಉಲ್ಲಂಘನೆಯಾಗಿರುತ್ತದೆ. ಅವರನ್ನು ಸಹ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಕಾನೂನು ಉಲ್ಲಂಘನೆ, ಮೊದಲನೇ ಬಾರಿಗೆ ಮಾಡಿದ ಅಪರಾಧಕ್ಕೆ 3 ವರ್ಷ ಜೈಲು ಶಿಕ್ಷೆ ಮತ್ತು 50,000 ರು ದಂಡ, ನಂತರದ ಅಪರಾಧಗಳಿಗೆ 5 ವರ್ಷ ಜೈಲು ಶಿಕ್ಷೆ ಮತ್ತು ರು 1,00,000 ದಂಡ ವಿಧಿಸಲಾಗುವುದು.